ಬೆಳಗಾವಿ ಮಹಾನಗರ ಪಾಲಿಕೆ ಮತದಾನ ಹಿನ್ನೆಲೆ ಸಂಸದ ಮಂಗಲ್ ಅಂಗಡಿ ಪುತ್ರಿಯರ ಜೊತೆ ತೆರಳಿ ಮತದಾನ ಮಾಡಿದರು ಬೆಳಗಾವಿಯ ವಾರ್ಡ್ ನಂಬರ್ 17 ರ ಸದಾಶಿವನಗರದ ಮತಗಟ್ಟೆ ಕೇಂದ್ರ 110 ರಲ್ಲಿ ಸಂಸದ ಮಂಗಲ್ ಅಂಗಡಿ ಮತದಾನ ಮಾಡಿದರು ಈ ವೇಳೆ ಮಂಗಲ್ ಅಂಗಡಿ ಅವರಿಗೆ ಪುತ್ರಿಯರಾದ ಶ್ರದ್ಧಾ ಶೆಟ್ಟರ್ ಸ್ಫೂರ್ತಿ ಪಾಟೀಲ್ ಸಾಥ್ ನೀಡಿದರು ನಂತರ ಮಾತನಾಡಿದ ಮಂಗಲ್ ಅಂಗಡಿ ಪ್ರಧಾನಿ ಮೋದಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿವೃದ್ಧಿ ಕಾರ್ಯ ನೋಡಿ ಜನ ಮತ ಹಾಕಲಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಈ ಬಾರಿ ಬಿಜೆಪಿ ಧ್ವಜ ಹಾರಲಿದೆ 45 ಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ ಇನ್ನು ಕೊರೋನಾದಿಂದಾಗಿ ಬೆಲೆ ಏರಿಕೆ ಆಗಿದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತನೇ ದಿವಸ ಸವಿತಾ ಕಂಬಳೆ ಅವರ ಅಭ್ಯರ್ಥಿ ಆಗಿ ಈ ವಾರ್ಡ್ದಿಂದ 11ನೇ ವಾರ್ಡ್ 17ನೇ ವಾರ್ಡ್ದಿಂದ ನಿಂತಿದ್ದಾರೆ ಈಗ ಎಲ್ಲ ಚೆನ್ನಾಗಿ ನಡೆದಿದೆ ಎಲ್ಲರೂ ಬಂದು ಮತದಾನ ಮಾಡುತ್ತಿದ್ದಾರೆ ಮತ್ತೆ ಎಲ್ಲ ಬೆಳಗಾವಿ ಮತದಾನ ನಮ್ಮ ಮೋದಿಜಿಯವರ ನೆಚ್ಚಿನ ಪ್ರಧಾನಮಂತ್ರಿಯಾದ ಮೋದಿಜಿಯವರ ಅಭಿವೃದ್ಧಿ ಕಾರ್ಯಗಳು ಮತ್ತು ಮಾಜಿ ಸಿಎಂ ಅದ ಯಡಿಯೂರಪ್ಪನವರ ಅಭಿವೃದ್ಧಿ ಕಾರ್ಯಗಳು ಈಗಿನ ಸಿಎಂ ಬೊಮ್ಮಾಯಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ನಾವು ಇದು ತಿಳಿಸಿ ಇವಾಗ ಬೆಳಗಾವಿ ಕಾರ್ಪೊರೇಷನ್ ಮೇಲೆ ನಮ್ಮ ಬಿಜೆಪಿ ಧ್ವಜ ಹಾರಿಸಬೇಕಂತ ಎಲ್ಲ ನಾವು ಎಲ್ಲ ಮತದಾರರಿಗೂ ಬಿಜೆಪಿ ಮಾಡ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದ ನಮಸ್ಕಾರ ಅಬೋ 45 ಆಗುತ್ತೆ ಚೆನ್ನಾಗಿ ನಡೆದಿದೆ ಮತದಾನ ಚೆನ್ನಾಗಿ ನಡೆದಿದೆ ಎಲ್ಲರೂ ಬಿಜೆಪಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲಿ ನಿಲ್ಲಿಸಿದರೆ ಎಲ್ಲ ಕಡೆ ಆರಿಸಿ ಬರ್ತಾ ಇದೆ ಅಂತ ಭರವಸೆ ಇದೆ ಮೇಡಮ್ ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಬ್ಬ ಸಂಸದರ ಏನು ಹೇಳ್ತೀರಿ ಬೆಲೆ ಏರಿಕೆ ಅಂದರೆ ಇವಾಗ ಕರೋನಾ ಸಂಬಂಧ ಎಲ್ಲ ಭಾಳ ಇದು ಆಗಿತ್ತು ಪ್ರಾಬ್ಲಮ್ ಆಗಿತ್ತು ಅದರ ಸಂಬಂಧ ಇವಾಗ ಬೆಲೆ ಏರಿಕೆ ಆಗಿದೆ ಅದೆಲ್ಲ ಸಾಲ್ವ್ ಮಾಡ್ತೀವಿ ಬ್ಯೂರೋ ರಿಪೋರ್ಟ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ